ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಆದೇಶವನ್ನ ಮಾಡಿದ್ದಾರೆ ಆ ಆದೇಶದ ಅನುಸಾರವಾಗಿ ಇವತ್ತು ನಾವು ಏನು ಭ್ರಷ್ಟ ಬಿಜೆಪಿ ಸರ್ಕಾರ ಇದೆ ಜನವಿರೋಧಿ ಬಿಜೆಪಿ ಸರ್ಕಾರ ಇದೆ ಈ ಸರ್ಕಾರದವರು ಡೀಸೆಲ್ ಬೆಲೆ ಇರಬಹುದು ಪೆಟ್ರೋಲ್ ಬೆಲೆ ಇರಬಹುದು ಎಲ್ಪಿಜಿ ಗೃಹ ಬಳಕೆ ವಸ್ತುಗಳು ಇದರ ಬೆಲೆಗಳು ಇವತ್ತು ಗಗನಕ್ಕೇರಿವೆ ಜನರ ಭಾವನೆಯ ಅವರಿಗೆ ಚಿಂತೆ ಇಲ್ಲ ಜನ ಇವತ್ತು ಕೋವಿಡ್ ನಿಂದ ಸಂಕಷ್ಟದಲ್ಲಿ ಇದ್ದಾರೆ ಪ್ರತಿದಿನ ಬೆಳಗ್ಗೆ ಆದ್ರೆ ಅವರಿಗೆ ಜನ ಅವರಿಗೆ ಜೀವನ ದುಡುದೇ ಒಂದು ದೊಡ್ಡ ಒಂದು ಸಮಸ್ಯೆ ಆಗಿದೆ ನಿರುದ್ಯೋಗ ಆಗಿದ್ದಾರೆ ಉದ್ಯೋಗ ಇಲ್ಲ ಜನ ಅವರ ಜೀವನ ಬಹಳ ದುಸ್ತರ ಆಗಿದೆ ಇವತ್ತು ಜೀವನ ನಡೆಸೋದೇ ಒಂದು ದೊಡ್ಡ ಹೋರಾಟ ಬೆಳಗ್ಗೆ ಆದ್ರೆ ಅನ್ನಕ್ಕಾಗಿ ಹೋರಾಟ ಮಾಡೋದೇ ಒಂದು ದೊಡ್ಡ ಇದಾಗಿದೆ ಇಂತಹ ಜನರ ಸಂಕಷ್ಟ ಜನರ ಬವಣೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತ ಸರ್ಕಾರ ಇರಬೇಕಾ ಸೋ ಈ ಸರ್ಕಾರವನ್ನ ನಾವು ನಮ್ಮ ಮುಖಂಡರಗಳ ನೇತೃತ್ವದಲ್ಲಿ ನಮ್ಮ ನಾಯಕರ ನೇತೃತ್ವದಲ್ಲಿ ಸರಣಿ ಹೋರಾಟ ಮಾಡಿ ನಿರಂತರವಾದಂತ ಹೋರಾಟ ಮಾಡಿ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ 60 ವರ್ಷದ ಇತಿಹಾಸ 60 ವರ್ಷದ ಆಳ್ವಿಕೆಯ ಇತಿಹಾಸ ಇದೆ ನಮ್ಮಲ್ಲಿ ಬಹಳಷ್ಟು ನಾಯಕರು ಒಂದು ಒಳ್ಳೆಯ ಸರ್ಕಾರವನ್ನು ಕೊಡುವಂತ ಸಾಮರ್ಥ್ಯ ಹೊಂದಿರುವವರು ಇದ್ದಾರೆ ನೀವು ನಿರ್ಗಮಿಸಿ ಇಲ್ಲ ಜನಪರ ಕೆಲಸಗಳನ್ನು ಮಾಡಿ ಅಂತ ಹೇಳಿ ಈ ಹೋರಾಟದ ಮುಖಾಂತರ ಏನು ಇವತ್ತು ಸೈಕಲ್ ಜಾಥಾ ಇರಬಹುದು ಅಥವಾ ಏನು ಇವತ್ತು ಈ ಅಲ್ಲ ಕುದುರೆ ಗಾಡಿಗಳ ಮುಖಾಂತರ ಇವತ್ತು ಏನು ನಾವು ತೋರಿಸ್ತಾ ಇದೀವಿ ಪೆಟ್ರೋಲ್ ಡೀಸೆಲ್ ಮತ್ತು ಈ ಬೆಲೆ ಏರಿಕೆ ವಿರುದ್ಧ ಏನು ಬೆಲೆಗಳು ಗಗನಕ್ಕೆ ಏರಿದೆ ಅದರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾ ಇದೀವಿ